ನಡೆದನು ಶ್ರೀರಾಗ ಬಚ್ಚನ್ ವನದಿಡಿಗೆ ಮೌನದ ನಡೆದನು ಶ್ರೀರಾಗ ಬಚ್ಚನ್ ಕಳುಹಲಾರದೆ ಪುರದ ಜನರೆಲ್ಲರೂ ಅಳುತ್ತ ಶ್ರೀರಾಮಚಂದ್ರನ ಪಾದಕ್ಕೆರಗಲು ರಾಮನು ಮೆಲ್ಲನೆ ಅವರೆಲ್ಲರನ್ನು ಮೇಲೆತ್ತಿ ಬಿಗಿದಪ್ಪಿ ಪುರಜನರೇ ಪುರಜನರೇ 14 ವರ್ಷ ವನವಾಸವನ್ನ ಬಹುಬೇಗ ಮುಗಿಸಿ ಬರುವೆನೆಂದು ಅಭಯವನ್ನಿಡುತ್ತ ಪತ್ನಿಯಾದ ಸೀತೆಯೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧನಾದನು ಕಾನನಕ್ಕೆ ಹೊರಡಲು ಸಿದ್ಧನಾದನು ಕಾನನಕ್ಕೆ ಹೊರಡಲು ಸಿದ್ಧನ ಓ ಶ್ರೀರಾಮಚಂದ್ರ ವನದಿಡಿ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ ಇದೇ
ಮಾತನ್ನ ಕರುಗಳನ್ನು ಅಗ್ನಿ ಕೂಡಲೋ ಕರುಗಳನ್ನು ಅಗ್ನಿ ಕೂಡಲೋ ಪರಿಗಿದೆ ಶತ್ರುಘ್ನ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತಲೂ ಅತಿ ಜಾಗೃತಿಯಾಗಿ ಬರಬೇಕಂತಲೂ ದೂತರು ಸಮಾಚಾರವನ್ನು ತಂದರಲ್ಲವೇ ಶತ್ರುಘ್ನ? ಹೌದು ಅಣ್ಣ. ಆದರೆ ಈ ನನ್ನ ಮನಸ್ಸಿನಲ್ಲಾಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಶತ್ರುಘ್ನ? ಅದೇನಂತ ವೇದನೆ ನನ್ನೊಡನೆ ತಿಳಿಸಬಾರದು ಅಗ್ರಜ. ಶತ್ರುಘ್ನ ಸಹೋದರ, ನಿನ್ನೆ ರಾತ್ರಿ ನನಗೊಂದು ದುಃಸ್ವಪ್ನವು ಬಿದ್ದಿತು. ನಾನು ವಿವಾಹಾರ್ಥವಾಗಿ ಹೋಗುತ್ತಿರುವಾಗ ಬಹುದೂರದಲ್ಲಿ ಒಂದು ಶಬ್ದವು ಕೇಳಿ ಬಂದಿತು. ನಾನು ಆ ಕೂಗನ್ನೇ ಹಿಂಬಾಲಿಸಿಕೊಂಡು ಓಡಿದನು. ಆದರೆ ನಮ್ಮ ಜನಕನು ವಿಧಿ ಮಗು ಬರತಾ ನನ್ನನ್ನು ಕಾಪಾಡಲಾರದೆ ಹೋದೆಯೋ ಎಂದು ಕೂಗಿಕೊಂಡನು. ನಾನು ಆ ಕೂಗನ್ನೇ ಹಿಂಬಾಲಿಸಿಕೊಂಡು ಓಡಿದನು. ಆದರೆ ನಮ್ಮ ಜನಕನು ವಿಧಿಯಿಂದ ಬಿಡಿಸಿಕೊಳ್ಳಲಾರದೆ ಕಣ್ಮರೆಯಾದರು ಶತ್ರುಘ್ನ, ಕಣ್ಮರೆಯಾದರು. ಅದೇನಂತ ವೇದನೆ ನನ್ನೊಡನೆ ತಿಳಿಸಬಾರದೆ ಅಗ್ರಜ. ಶತ್ರುಘ್ನ ನಂತರ ಎಚ್ಚರವಾಯಿತು. ಎದ್ದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಈ ದಿವಸ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಗರವು ತಳಿರು ತೋರಣಗಳಿಂದ ಅಲಂಕೃತವಾಗಿಲ್ಲ. ಸುವಾಸಿನಿಯರಾಗಲಿ ಸುಮಂಗಲಿಯರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಮಂಗಳ ವಾದ್ಯಗಳು ಕೇಳಿಬರುತ್ತಿಲ್ಲ. ಇದಕ್ಕೆಲ್ಲವೂ ಕಾರಣವೇನಿರಬಹುದು ಶತ್ರುಘ್ನ? ಅಣ್ಣ ನೀವು ಹೇಳಿದಂತೆ ಯಾವ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಕಾರಣವಿಲ್ಲ ಅಗ್ರಜ. ಮುಂದೆ ಪುರಪ್ರವೇಶ ಮಾಡಿ ನೋಡೋಣ. ವಿಚಾರವೆಲ್ಲವೂ ತಾನಾಗಿಯೇ ತಿಳಿಯುವುದು ಅಗ್ರಜ. ಆಗಲಿ ಶತ್ರುಘ್ನ, ನಡೆ ಹೋಗೋಣ. ನಡೆ ಅಗ್ರಜ. ಕುಂಕುಮದ ಸೌಭಾಗ್ಯವನ್ನು ನಾನೇ ನನ್ನ ಕೈಯಾರೆ ಕಳೆದುಕೊಂಡನಲ್ಲ.
ನನ್ನ ಮಕ್ಕಳು ಬಂದು ತಂದೆ ಎಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರವನ್ನು ನೀಡಲಿ, ಏನೆಂದು ಉತ್ತರವನ್ನು ನೀಡಲಿ. ಅಮ್ಮ, ಶತ್ರುಘ್ನ, ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನಮ್ಮ ತಾಯಿಯೇ ಕಾಣುತ್ತಿಲ್ಲವಲ್ಲ ಶತ್ರುಘ್ನ? ಹೌದು ಅಣ್ಣ. ಅಮ್ಮ, ಇದು ಅಣ್ಣ. ಅಮ್ಮ, ಆತು ಇಲ್ಲೇ ಇರುವಳು. ಅಮ್ಮ, ಓಹೋ, ನಿನ್ನ ಪಾದಕ್ಕೆ ಇರುವೆ ತಾಯಿ. ಇದೋ ನಿನ್ನ ಪಾದಕ್ಕೆ ನಮಸ್ಕರಿಸುವ ತಾಯಿ. ಮಕ್ಕಳೇ, ನಿಮಗೆ ಮಂಗಳವಾಗಲಿ ಮೇಲೆ ಹೇಳಿ. ಅಮ್ಮ, ಅಮ್ಮ ಹೇಳು ತಾಯಿ. ನಿನ್ನ ಮುಖವನ್ನು ನೋಡಿದರೆ ಈ ಅಯೋಧ್ಯೆಯ ಕೀರ್ತಿಯ ಧ್ವಜವೇ ಮುರಿದು ಬಿದ್ದಂತೆ ಭಾಸವಾಗುತ್ತಿರುವುದಲ್ಲಮ್ಮ. ಅಮ್ಮ, ಸದಾ ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ನಮ್ಮ ಜನಕನೆಲ್ಲಿ? ರಾಮ ಲಕ್ಷ್ಮಣರಲ್ಲಮ್ಮ, ಸೀತಾ ಮಾತೆಯಲ್ಲಮ್ಮ. ಎಲ್ಲಿ ನಿಮ್ಮ ತಂದೆ? ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು ಮಗನೇ. ಹೋ ಜನಕ, ಮೊದಲನೆಯವರಕ್ಕೆ ರಾಮನಿಗೆ ಏರ್ಪಡಿಸಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟಾಭಿಷೇಕವಾಗಬೇಕೆಂದು ಕೇಳಿಕೊಂಡೆನು. ಇನ್ನು ಎರಡನೆಯವರಕ್ಕೆ ರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡನು. ರಾಮನ ಸಂಗಡ ಲಕ್ಷ್ಮಣ, ಸೀತೆ ಎಲ್ಲರೂ ಹೋದರು. ರಾಮನನ್ನು ನೆನೆಸಿ ಕೊರಗಿ ಕೊರಗಿ ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು ಮಗನೇ. ಹೇಳು ಏನಂದೆ? ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕೆಂತಲೂ, ಶ್ರೀರಾಮಚಂದ್ರನು 14 ವರ್ಷ ವನವಾಸಕ್ಕೆಂತಲೂ ಕೇಳಿಕೊಂಡವಳು ಕೈಕೇಯಿ ಅಲ್ಲವೇ? ದಶರಥನ ಧರ್ಮ ಪತ್ನಿ ಹನುಮಾನವೇ, ಹೀ ಭರತನ ತಾಯಿಯೇ. ಅಮ್ಮ, ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದ ತಾಯಿ? ಸಿದ್ಧಳಾದೆ ವಂಶನಾಶವೆಂಬ ತಳಹದಿಯ ಮೇಲೆ ದಶರಥನ ಮೃತ್ಯು ದೇಹವನ್ನು ನಿಲ್ಲಿಸಿ ಮಾತ್ಸರ್ಯ, ಅಸೂಹೆ, ಅಸಹನೆ, ಅಸಭ್ಯತೆ ಎಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿದ್ರೋಹ, ರಾಜ್ಯ ದ್ರೋಹ ಎಂಬ 4 ಕಾಲುಗಳುಳ್ಳ ಸಿಂಹಾಸನವನ್ನು ರಚಿಸಿ ಭ್ರಾತೃದ್ರೋಹ ಎಂಬ ಛತ್ರದ ಕೆಳಗೆ ನನ್ನನ್ನು ಕೂರಿಸಿ ನನ್ನನ್ನು ಸಂತೈಸಲು ಮನ ಮಾಡಿದೆ ಏಕೆ ತಾಯಿ? ಮನ ಮಾಡಿದೆ ಏಕೆ? ಛೀ ಪಾಪಿಸ್ತಳೆ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯ ಧರ್ಮ ಪುಣ್ಯಶೀಲೆಯರೆಲ್ಲರಿಗೂ ನಿನ್ನಂತಹ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಿನ್ನನ್ನು ಈ ಕ್ಷಣದಿಂದಲೇ ನಿನ್ನನ್ನು ಕೋಪವನ್ನು ಸಮಯ ಮಾಡಿಕೊಳ್ಳುವೆನು.
ಅಣ್ಣ ಶಾಂತನಾಗಣ್ಣ. ಮಾತೆಯ ಪಲ್ವರೆ ಮಾನಿತನೆ ಅಣ್ಣ ಹೌದರ. ಮಾತೆಯ ಪಲ್ವರೆ ಮಾನಿತನೆ ನೀತಿ ಬಂತನು ನೀನು ಸಾಂತನದ ನೀತಿ ಬಂತನು ನೀನು ಸಾಂತನದ ಮಹಾಪಾಪಕರ. ಆದುದರಿಂದ ನಾವು ಶ್ರೀರಾಮಚಂದ್ರನ ಹುಡುಕಿ ಕರೆತಂದು ಪಟ್ಟಾಭಿಷಕ್ತನಾಗಿ ಮಾಡೋಣ. ನಡೆಯ ಗಿರಿಜ ಸರಿಯಾಗಿ ಹೇಳಿದ ಶತ್ರುಘ್ನ. ನಡೆ, ಈ ಇಲ್ಲಿ ಒಂದು ಕ್ಷಣವೂ ನಿಲ್ಲುವುದು ಬೇಡ. ನಡೆಯ ಗಿರಿಜ ಕುಮಾರ, ನನ್ನ ಮಾತನ್ನು ಕೇಳು. ಇಷ್ಟೆಲ್ಲ ಮಾಡಿದ್ದು ನಾನು ನಿನಗಾಗಿ ಅಲ್ಲವೇ. ನೀನಾದರೂ ಈ ಪಟ್ಟಾಭಿಷಕ್ತನಾಗಿ ನನ್ನ ಮನಸ್ಸಿನ ಆಸೆಯನ್ನಾದರೂ ನೆರವೇರಿಸು ಕಂದ. ಏನು, ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದರ ಮನೆ ರವಿಯಿಲ್ಲದ ಆಕಾಶ ಲಕ್ಷ್ಮಣನ ಯಾವ ಲಕ್ಷಣ ವಿದಾಯ್ತೆ ಮಾತೆ ಸೀತೆಯ ನಗಲಿ ಮಾತೆ ಸೀತೆಯ ನಗಲಿ ಭಾಗ್ಯರಹಿತರ
ರಾಮಚಂದ್ರನನ್ನು ನಗರದಿಂದ ದೂಡಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿ ಮಾಡಿಸಿ ಮಾಡಬಾರದ ಕೃತ್ಯಗಳನ್ನು ಮಾಡಿ ಪಾಪಿಯಾಗಿ ನಿಂತಿರುವ ಈ ನಿನ್ನ ಮುಖ ಹವ ಲೋಕನವೇ ನನಗೆ ಅಸಹ್ಯಕರ. ರಾಮಚಂದ್ರನ ಹೋಗ ಎಲ್ಲಿರುವೆ ರಾಘವ ಕಾಡುತ್ತಿಲ್ಲವಲ್ಲ. ಆತನನ್ನು ನೋಡದ ಹೊರತು ಅಯೋಧ್ಯರಿಗೆ ಹಿಂದಿರುಗುವ ಮನಸ್ಸಿಲ್ಲ. ಈಗ ಏನು ಮಾಡುವುದು ಸಹೋದರ? ಅಣ್ಣ, ಮುಂದಿಟ್ಟ ಹೆಜ್ಜೆನು ಹಿಂದಿರುಗುವುದು ಬೇಡ ಅಣ್ಣ. ಎಲ್ಲಿಯಾದರೂ ಸರಿಯೇ ಹುಡುಕಿ ಕರೆತಂದು ಶ್ರೀರಾಮಚಂದ್ರನನ್ನು ಪಟ್ಟಾಭಿಷಕ್ತ ಮಾಡೋಣ. ನಡೆಯೇ ಅಣ್ಣ. ಹಾಗೇ ಆಗಲಿ, ನಡೆಯೇ ಅಣ್ಣ. Rama Parandama Dasharatha Rama Rama Parandama Dasharatha Rama Asura Rama Tadarama Rama ಪರಮ ಪಾವನೆಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದಕ್ಕೆ ಹಾಗೆ ಆಗಲಿ ಅಗ್ರಜ. ಸೇವಿಗೆ ಬರಂಗೇ
ಎಂದೆರಿಸಿ ಕರೆಯನ್ನೆಲ್ಲವೂ ಧರಿಸಿದ ತಾಯೆ ಪರಮ ಪಾವನೆ ಎಂದೆರಿಸಿ ಕರೆಯನ್ನೆಲ್ಲವೂ ಧರಿಸಿದ ತಾಯೆ ನಿರ್ಮಲ ಚರಿತಗಳಿ ನಿರ್ಮಲ ಚರಿತಳ ಮಾತು ಸತ್ಯ. ಪರಮ ಪಾವನೆಯಾದ ಗಂಗಾಮಾತೆಯ ಕರುಣೆ ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿಣಿಯೇ ಸರಿ. ಅದು ಗುಹರಾಜನ ಎತ್ತಲೇ ಬರುತ್ತಿರುವ ರಾಮ 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 ರಘುವಂಶ ಸೋಮ ರಾಮ ರಘು ರಾಮ ಶ್ರೀ
ನಿನ್ನ ನಾಮ ಜಪ ಮಾತ್ರದಿಂದ ಉಪ ನಿನ್ನ ನಾಮ ಜಪ ಮಾತ್ರದಿಂದ ಉಪ ನಿನ್ನ ನಾಮ ಜಪ ಮಾತ್ರದಿಂದ ಉಪ ನಿನ್ನ ನಾಮ ಜಪ ಮಾತ್ರದಿಂದ ಅವನ ಪವನಾಶವಾಗಿ ಹೋಗುದೀಗ ನೋಡಿ ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ರಾಮ 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 ರಘು ರಾಮ ಶ್ರೀ ರಾಮ ಚಂದ್ರ ಪ್ರಭು ನಮಸ್ಕರಿಸುವೆನು. ಗುಹರಾಜ ನಿನಗೆ ಮಂಗಳವಾರ, ನೀನು ಮತ್ತೆ ನಿನ್ನ ಪರಿವಾರದವರೆಲ್ಲರೂ ಕುಶಲವೇ? ಪ್ರಭು, ನಿಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕುಶಲವಾಗಿರುವೆವು. ಆದರೆ ನಿಮ್ಮ ಒದಗಿದ 14 ವರ್ಷದ ವನವಾಸದ ವಾರ್ತೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ದುಃಖವಾಗುತ್ತಿರುವುದು ಪ್ರಭು. ಆದರೆ ನೀವು ಚಿಂತಿಸಬಾರದು ಪ್ರಭು, ನಿಮ್ಮ 14 ವರ್ಷದ ವನವಾಸವನ್ನು ನನ್ನ ಶೃಂಗವೇರಿಪುರದಲ್ಲೇ ಕಳೆಯುತ್ತಾ ನಮ್ಮನ್ನು ಕಾಪಾಡಬೇಕಾಗಿ ಬೇಡಿಕೊಳ್ಳುವೆನು ಪ್ರಭು. ಗೃಹರಾಜನೇ, ನಿನ್ನ ಪ್ರೀತಿ ವಾತ್ಸಲ್ಯದ ಮಾತುಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಗಿದ್ದರೂ ಸಹ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ಬಂದಿರುವೆನಾದ್ದರಿಂದ 14 ವರ್ಷಗಳ ಕಾಲ ವನವಾಸ ಮುಗಿಯುವ ತನಕ ಪುರಪ್ರವೇಶ ಮಾಡುವಂತಿಲ್ಲ, ಇದು ನನ್ನ ನಿಬಂಧನೆ. ನೀನು ನನಗೆ ಉಪಕಾರ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸಿ, ನಿನಗೆ ಪುಣ್ಯ ಬರುವ. ದೇವದೇವ, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯನ್ನು ದಾಟಿಸುವ ಸೌಭಾಗ್ಯವು ನನಗೊದಗಿತಲ್ಲ. ಆದರೆ ಪ್ರಭು, ಹಿಂದೆ ನೀವು ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ನಿಮ್ಮ ಪಾದಕ್ಕೆ ಒಂದು ಬಂಡೆಯು ತಗಲಿ ಅದು ಹೆಣ್ಣಾಯಿತಂತೆ. ಅಂತೆಯೇ ನನ್ನ ದೋಣಿಯಲ್ಲಿ ಸಣ್ಣ ಪುಟ್ಟ ಕಲ್ಲುಗಳಿರುವವು, ಅವು ನಿಮ್ಮ ಪಾದ ಸ್ಪರ್ಶದಿಂದ ಹೆಣ್ಣಾದರೆ ನನ್ನ ಗತಿಯೇನು ಪ್ರಭು? ಅರ್ಥವಾಯಿತು ಗುಹರಾಜನೇ, ಅರ್ಥವಾಯಿತು. ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದನು. ನೀನು ನನ್ನ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಅಭಿಲಾಷೆ? ಹೌದು ಪ್ರಭು. ಆಗಲಿ ಆಗಲಿ, ನಿನ್ನಿಷ್ಟಾರ್ಥ ಸಿದ್ಧಿಸಲಿ. ಕ್ಷಣಕಾಲ ನಿಲ್ಲಿ. ಆಗಬಹುದು. Thank you.
ಕಾಲ ನಿಲ್ಲಿ, ನಾವೇನು ಸಿದ್ಧಪಡಿಸಿ ಬರುವೆನು. ಪ್ರಭು, ನಾವೆಯು ಸಿದ್ಧವಾಗಿದೆ, ನಡೆಯಿರಿ ಹೋಗೋಣ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ನಾ, ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ನಾ. ಪರ್ವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ, ಪರ್ವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ, ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ನಾ. ದೇವದೇವ ಲಕ್ಷ್ಮಣ. ಅಗ್ರಜ, ಅತ್ತ ನೋಡು, ಕೆಂದೂಳು ಎದ್ದು ನವೋಮಂಡಲವನ್ನು ಮುತ್ತುತ್ತಿರುವುದು. ತುರುಗಗಳ ಪುರಪಟದಿಂದ ಎದ್ದ ಕೆಂದೂಳನ್ನು ನೋಡಿದರೆ ಯಾರೋ ರಾಜಪುತ್ರರು ಬೇಟೆಗಾಗಿ ಬಂದಿರಬಹುದು. ಹೋಗಿ ನೋಡಿಕೊಂಡು ಬಾ. ಆಗಲಿ ಅಗ್ರಜ. ಮತ್ತಾರು ಅಲ್ಲ, ದಾಹ್ಯಾದಿ ಮಂತ್ರಿಯಲ್ಲಿಂದಲೇ ಆ ಭರತನೇ ಸೈನ್ಯ ಸಮೇತನಾಗಿ ಬರುತ್ತಿರುವುದು. ನೀವು ಅಪ್ಪಣೆಯನ್ನು ಕೊಟ್ಟರೆ ಆತನನ್ನು ಆತನ ಪರಿವಾರವನ್ನು ಸಂಹಾರ ಮಾಡಿಬಿಡುವೆನು. ಶಾಂತನಾಗು ಲಕ್ಷ್ಮಣ, ಭರತನ ಸೋದರ ಪ್ರೇಮವನ್ನ ನೀನು ಹರಿಯೇ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನು ಅಥವಾ ಕ್ಷಮೆಯಾಚನೆಗಾಗಿ ಬರುತ್ತಿರುವನು. ಬರಲಿ, ಕಾಯ್ದು ನೋಡೋಣ. ಭರತ, ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆ ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಬಂದೆ. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಯೋಗಕ್ಷೇಮವನ್ನು ಕೇಳಬೇಕೆಂದು ನನಗೆ ಆತುರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು? ಹೇಳುವೆಯಾ ತಮ್ಮ? ಕೇಳಣ್ಣ, ಹೇಳುವೆನು. ನಮಗೆ ಆಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿ
ಸಪ್ತ ಋಷಿಗಳಲ್ಲೇ ಶ್ರೇಷ್ಠರಾದ ಗುರು ವಶಿಷ್ಠ ಮಹರ್ಷಿಗಳು ಕ್ಷೇಮವೇ ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮವೇ ಅವರು ಸಹ ಕ್ಷೇಮವಾಗಿರುವರು ಅಣ್ಣ. ಪತಿಯ ಎದುರಿನಲ್ಲಿ ಒಂದು ಮಾತನ್ನೂ ಹಾಡದೆ ಮೌನವಾಗಿಯೇ ಕಳಿಸಿಕೊಟ್ಟ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯು ಕ್ಷೇಮವೇ ಅವರು ಕ್ಷೇಮವಾಗಿರುವರು ಅಣ್ಣ. ನನ್ನನ್ನು ನವಮಾಸಗಳು ಒತ್ತು ಎತ್ತು ಮುತ್ತಿಟ್ಟು ತುತ್ತಿಟ್ಟು ಲಾಲನೆ ಪಾಲನೆ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ನನ್ನ ಮೌನವಾಗಿ ಬೀಳ್ಕೊಟ್ಟ ನನ್ನ ತಾಯಿ ನನ್ನ ಎತ್ತಮ್ಮ ಕೌಸಲ್ಯ ಮಾತೆಯವರು ಕ್ಷೇಮವೇ ಬರುತ್ತಾ ಅವರು ಸಹ ಕ್ಷೇಮವಾಗಿರುವರು ಅಣ್ಣ. ಈ ರಾಮನಿಗೆ ಆ ರಾಮವಾಸವನ್ನು ಕಲ್ಪಿಸಿಕೊಟ್ಟು ಅನೇಕ ಮುನಿಜನರ ಪಾದ ಸೇವೆಗಳನ್ನು ಮಾಡಲು ಅವಕಾಶವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕ್ಷೇಮದಿಂದಿರುವರು ತಾನೆ. ಅವರ ಕ್ಷೇಮಕ್ಕೇನು ಕೊರತೆ ಅಣ್ಣ? ಈಗ ಹೇಳು ಬರತಾ, ಈಗ ಹೇಳು. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕಟುವಾಂಗ ಎಂಬ ಹೆಸರಿನಿಂದವನು ಪುಷ್ಪರಥ ಎಂಬ ಅನುವರ್ತ ನಾಮವನ್ನು ಪಡೆದು ದಶ ದಿಕ್ಕುಗಳಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ದಶರಥ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನಮ್ಮ ನಿಮ್ಮೆಲ್ಲರ ಪೂಜ್ಯ ಜನಕ ದಶರಥ ಚಕ್ರವರ್ತಿ ಕ್ಷೇಮದಿಂದಿರುವರೇ ಭರತ. ಎಲ್ಲಿ ಕ್ಷೇಮವಣ್ಣ? ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಅಂತ್ಯವಾಯಿತು. ಏನು ಹೇಳುತ್ತಿರುವೆ ಭರತ, ಏನು ಹೇಳುತ್ತಿರುವೆ? ಬೇಗನೆ ಹೇಳಬಾರದೆ? ನೀನು ಅಯೋಧ್ಯೆಯನ್ನು ಬಿಟ್ಟು ಬಂದ ಕೂಡಲೇ ನಮ್ಮ ಜನಕನು ಪರಲೋಕವಾಸಿ ಆದರಣ್ಣ, ಪರಲೋಕವಾಸಿ. ಜನಕ ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವೆನು, ವಂದಿಸುವೆನು. ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದಿರ. ನಿಮ್ಮ ಮರಣ ಕಾಲದಲ್ಲಿ ನಾವುಗಳು ನಿಮ್ಮ ಬಳಿಯಲ್ಲಿದ್ದು ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯ ಈ ಪಾಪಿ ರಾಮನ ಹಣೆಯಲ್ಲಿ ಬರೆಯಲಿಲ್ಲವೇ? ಅಯ್ಯೋ, ನಾವೆಂಥ ನಿರ್ಭಾಗ್ಯಶಾಲಿಗಳು. ಭರತ, ನೀನೇ ಪುಣ್ಯಶಾಲಿಯಪ್ಪ. ಜನಕನ ಅವಸಾನ ಕಾಲದಲ್ಲಿ ಅವರ ಬಳಿಯಲ್ಲಿದ್ದು ಅವರ ಸೇವೆಯನ್ನು ಮಾಡಿರಿ, ಅವರ ಪುಣ್ಯಕ್ಕೆ ಭಾಗಿಯಾಗಿರಿ. ಅಣ್ಣ, ಅವರ ಅವಸಾನ ಕಾಲದಲ್ಲಿ ನಾನು ಸಹ ಇರಲಿಲ್ಲವಣ್ಣ, ನಾವು ಸಹ ಇರಲಿಲ್ಲ. ಏನು ಹೇಳುತ್ತಿರುವೆ ಭರತಾ, ಏನು ಹೇಳುತ್ತಿರುವೆ? ಜನಕನ ಅವಸಾನ ಕಾಲದಲ್ಲಿ ನೀವು ಸಹ ಅವರ ಬಳಿಯಲ್ಲಿರಲಿಲ್ಲವೇ? ಇರಲಿಲ್ಲವಣ್ಣ. 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಕೆಚ್ಚದೆಯ ನಮ್ಮಂತ 4 ಸುಪುತ್ರರನ್ನು ಪಡೆದು ನಿಮ್ಮ ಅವಸಾನ ಕಾಲದಲ್ಲಿ ನಿಮ್ಮ ಬಳಿಯಲ್ಲಿದ್ದು
ಯಾರೊಬ್ಬರು ನಿಮ್ಮ ಬಾಯಿಗೆ ಗರ್ಭೋದಕವನ್ನು ಬಿಡಲಿಲ್ಲವೇ? ನಾವೆಂತಹ ನಿರ್ಭಾಗ್ಯ ಪುತ್ರರು, ನಾವೆಂತಹ ನಿರ್ಭಾಗ್ಯ ಪುತ್ರರು. ಹೋಗುತ್ತಮ್ಮ, ಚಿಂತಿಸಿ, ಫಲವಿಲ್ಲ. ನಿನ್ನ ತಾಯಿಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರವನ್ನು ಮಾಡು. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನೂ ಸಹ ಇರಲಾರೆ. ನೀನು ಅಯೋಧ್ಯೆಗೆ ಬಂದು ಪಟ್ಟಾಭಿಷಕ್ತನಾಗಿ ರಾಜ್ಯಭಾರವನ್ನು ಮಾಡಬಾ ಅಣ್ಣ. ಭರತ, ನಿನ್ನ ಪಾಲಿಗೆ ಬಂದ ಸಿಂಹಾಸನವನ್ನು ನಾನು ಏರುವುದಾದರೆ ದತ್ತಾಪಾರ ದೋಷಕ್ಕೆ ಗುರಿಯಾಗುವುದಿಲ್ಲವೇ? ಅಣ್ಣ, ನಾನಾಗಿಯೇ ಸಂತೋಷವಾಗಿ ಬಿಟ್ಟುಕೊಡುತ್ತಿರುವಾಗ ದತ್ತಪ್ರಹಾರ ದೋಷವು ಎಲ್ಲಿಂದ ಬರುವುದಣ್ಣ? ಭರತ, ನೀನು ಏನೇ ಹೇಳಿದರೂ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ, ಹೋಗಲಿ, ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಅಣ್ಣ? ಅದೇನು ಕೇಳು ಭರತ, ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನೂ ಸಹ ಇರಲಾರೆ. ನಿನ್ನ ಪಾದರಕ್ಷೆಗಳನ್ನು ನನಗೆ ಅನುಗ್ರಹಿಸಿಕೊಡು. ಅವುಗಳನ್ನು ನಂದಿಗ್ರಾಮದಲ್ಲಿ ಅವುಗಳಿಗೆ ಪಟ್ಟ ಕಟ್ಟಿ ನಾನು ನೆಪ ಮಾತ್ರಕ್ಕೆ ಮಾತ್ರ ರಾಜ್ಯಭಾರವನ್ನು ಆಳುತ್ತಿರುತ್ತೇನೆ. 14 ವರ್ಷ ವನವಾಸವು ಮುಗಿದ ಮರುದಿನವೇ ನೀವು ಬಂದು ನಮಗೆ ದರ್ಶನವನ್ನು ಕೊಡಬೇಕು. ಇಲ್ಲವಾದರೆ ಈ ದೇಹವನ್ನು ಅಗ್ನಿಗೀಡು ಮಾಡುವನ್ನ ಇದೋ ನಿನ್ನ ಪಾದಧಾರಣೆಗೂ ಸತ್ಯ. ಶಾಂತನ, ನಿನ್ನ ಇಚ್ಛೆಯಂತೆ ಆಗಲಿ. ನಾನು 14 ವರ್ಷಗಳ ಕಾಲ ವನವಾಸ ಮುಗಿದ ಬಳಿಕವೇ ಮುಗಿದ ಮರುದಿನವೇ ನಿನಗೆ ದರ್ಶನವನ್ನು ಕೊಡುತ್ತೇನೆ. ಆಗಬಹುದೇ? ಆಗಲಿ ಅಣ್ಣ. ತೆಗೆದುಕೋ ಈ ಪಾದುಕೆಗಳನ್ನು. ಅಣ್ಣ, ನಾವಿನ್ನು ಹೋಗಿ ಬರಬಹುದು ಅಣ್ಣ. ಹೋಗಿ ಬಂದಿ ಭರತಶತ್ರು. ಭಕ್ತರ ಪವನ ಪರಂಧಾಮ ರಾಮ, ಪವನ ಪರಂಧಾಮ ಶ್ರೀರಾಮ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಿರುವುದರಿಂದ ಪ್ರಜೆಗಳು ಆಗಾಗ್ಗೆ ಬಂದು ನಮ್ಮನ್ನು ಕಾಡುವರು. ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡುವರು. ಹಾಗೆ ಆಗಲಿ ಅಗ್ರಜ.